ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಅಂತೂ ಮಳೆಗಾಲ ಅಂತೂ ಸ್ಟಾರ್ಟ್ ಆಗೇ ಹೋಯಿತು ನೋಡಿ. ಬೆಳಗ್ಗೆ ಬೆಳಗ್ಗೆನೆ ಎಷ್ಟು ಚೆನ್ನಾಗಿ ಮಳೆ ಬಂದಿತ್ತು. ಸೊ ಹಾಗೆ ಇವಾಗ ಬೆಳಗ್ಗೆ ದೇವರಿಗೆ ಹೂ ಕೊಯ್ತಾ ಇದ್ದೀನಿ. ಸೊ ಹೂವು ಎಲ್ಲ ಕೊಯ್ದು ಹೊಸ್ಲಿ ಗಿಡೋದಕ್ಕೆ ಆಗಲೇ ತಾನೇ ಮಳೆ ಬಂದಿತ್ತು ಅವಾಗ್ತಾನೆ. ಸೊ ಚೆನ್ನಾಗಿ ಮಳೆಯಲ್ಲಿ ನಿಂದಿತ್ತು ಹೂವು ಅಂತೂ ತುಂಬ ಚೆನ್ನಾಗಿ. ಸೊ ಇವಾಗ ಹೊಸ್ಲಿಗೆಲ್ಲ ಹೂವು ಇಟ್ಟು ತುಳಸಿಗೆ ನೀರು ಎಲ್ಲ ಹಾಕಾಯಿತು. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಅಡುಗೆಗೆ ಇವತ್ತು ದಾಲ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ದಾಲ್ ಮಾಡೋದಕ್ಕೆ ಎಲ್ಲ ನೋಡಿ, ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಇದಕ್ಕೆ. ಬೆಳ್ಳುಳ್ಳಿ, ಪಾಲಕ್ ಸೊಪ್ಪು ಸ್ವಲ್ಪ ತಂದಿದ್ದಿತ್ತು. ಸೊ ಹಾಗೆ ದಾಲ್ ಕೂಡ ಮಾಡೋದಕ್ಕೆ ಕುಕ್ಕರ್ಗೆ ಇಟ್ಟಾಯಿತು. ಆಲ್ರೆಡಿ ಅತ್ತೆ ಪಲ್ಯ ಕೂಡ ರೆಡಿ ಮಾಡಿದ್ರು, ಬಾಳೆಕಾಯಿ ಹಾಕಿಬಿಟ್ಟು ಪಲ್ಯ ಮಾಡಿದ್ರು. ಚೆನ್ನಾಗಿರುತ್ತೆ ಬಾಳೆಕಾಯಿ, ಕ್ಯಾವೆಂಡಿಶ್ ಬಾಳೆಕಾಯಿ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೇನೋ ತೋರಿಸಿದ್ದೆ ಅಲ್ವಾ. ಸೊ ಅದು ತುಂಬ ಚೆನ್ನಾಗಿ ಬೇಯುತ್ತೆ, ಸೊ ಚೆನ್ನಾಗಾಗತ್ತೆ ಪಲ್ಯ ಎಲ್ಲ. ಸೊ ದಾಲ್ ಕೂಡ ಅಷ್ಟರಲ್ಲಿ ರೆಡಿ ಕೂಡ ಆಯಿತು ನೋಡಿ. ಚೆನ್ನಾಗಾಗತ್ತೆ ದಾಲ್ ಕೂಡ, ಸ್ಪೈಸಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದಾಲ್ ಮತ್ತು ಬಾಳೆಕಾಯಿ ಪಲ್ಯ ಇವತ್ತೇನ ಊಟಕ್ಕೆ ಮಧ್ಯಾಹ್ನ. ಹಾಗೆ ನಿನ್ನೆ ಸ್ವಲ್ಪ ಮಾವಿನಣ್ಣು ಕಟ್ ಮಾಡಿರೋದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ವಿ, ರಾತ್ರಿ ಸ್ವಲ್ಪ ಉಳಿದಿತ್ತು. ಸೊ ಅದನ್ನು ಹಾಗೆ ಒಂದು ಎರಡು ಪೀಸ್ ತಿಂದ್ಕೊಂಡೆ. ಆ್ಯಂಡ್ ಪಾಪು ಕೂಡ ನಿದ್ದೆ ಮಾಡಿ ಎದ್ದಿದ್ಲು ಊಟ ಮಾಡುವಷ್ಟರಲ್ಲಿ ಹೊತ್ತಿಗೆ. ಆ್ಯಂಡ್ ಅವಳು ಕೂಡ ಊಟ ಮಾಡಿಸ್ಬೇಕು ಅಷ್ಟರಲ್ಲಿ ಸ್ವಲ್ಪ ಮಳೆ ಬರ್ತಾ ಇತ್ತು. ಪಾಪುಗಂತೂ ಇವಾಗ ಮಳೆ ಬಂದರೆ ಸಾಕು, ಹೊರಗಡೆ ಹೋಗೋಣ ಅಂತ ಹೇಳ್ತಾಳೆ, ಆಟ ಆಡಬೇಕು ಮಳೆನಲ್ಲಿ ಅಂತ. ಈ ಥರ ನೋಡಿ ಮಳೆಗೆ ಪೈಪಲ್ಲೆಲ್ಲ ಬರುತ್ತೆ ಅಲ್ವಾ ನೀರು, ಅದಕ್ಕೆ ಈ ಥರ ಕೈ ಹಿಡ್ಕೊಂಡು ನಿಂತ್ಕೋಬೇಕು, ಇಲ್ಲಾಂತಂದರೆ ಕೊಡೆ ಹಿಡ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ. ಹೆಂಗೋ ಅವಳನ್ನು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಸಿ ಕರ್ಕೊಂಡು ಬಂದದ್ದಾಯಿತು. ಆ್ಯಂಡ್ ಹೀಗೆ ಲಾಸ್ಟ್ ನಾನು ಹಾಕಿರುವಂಥ ವೀಡಿಯೋಕ್ಕೆ ಇಷ್ಟೊಂದು ಜನ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ವ್ಲಾಗ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ವ್ಲಾಗ್ಸ್, ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ನಿಮಗೆ ಅಂತ ಕೂಡ ತುಂಬ ಜನ ಹೇಳಿದ್ದೀರಾ. ಸೊ ಅದನ್ನು ನೋಡಿ, ನನ್ನ ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿಯಾಯಿತು. ನಿಮ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿಯಾಯಿತು. ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತು ಮಳೆ ಮಧ್ಯಾಹ್ನ ಮೇಲೆ ಅಷ್ಟೊಂದು ಇರಲಿಲ್ಲ ನೋಡಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪಾಪು ಇವಾಗ ಆಟ ಆಡ್ಕೊಳ್ತಾ ಇದ್ದಾಳೆ, ಸ್ವಲ್ಪ ಹೊತ್ತು ವಾಕಿಂಗು. ಇವಾಗಂತೂ ಇನ್ನು ಮಳೆಗಾಲ ಶುರು ಆದಮೇಲೆ ವಾಕಿಂಗ್ ಎಲ್ಲ ಮಾಡಿಸೋದಕ್ಕೇ ಆಗೋದಿಲ್ಲ ಅನಿಸುತ್ತೆ. ಸೊ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇತ್ತು ಮಧ್ಯಾಹ್ನ ನಂತರ. ಸೊ ಹಾಗಾಗಿ ಸ್ವಲ್ಪ ವಾಕ್ ಮಾಡ್ತಾ ಇದ್ದಾಳೆ, ಅಂಗಳದಲ್ಲೆಲ್ಲ ಕಡೆ ಹೋಗ್ತಾ ಇದ್ದಾಳೆ. ಹಾಗೆಯೇ ನಾನು ನನ್ನ ಹತ್ರ ಇರುವಂಥ ಸಿಂಪಲ್ ಆಗಿರುವಂಥ ಸ್ಯಾರಿ ಕಲೆಕ್ಷನ್ ವೀಡಿಯೋನ ಹಾಕಿದ್ದೀನಿ, ಕ್ಯಾಶುವಲ್ ವೇರ್ ಸ್ಯಾರೀಸು. ಸೊ ಆ ವೀಡಿಯೋನ ಇನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಒಮ್ಮೆ ಚೆಕ್ ಮಾಡಿ. ಇತ್ತೀಚೆಗಂತೂ ಪಾಪು ಅಂತೂ ಮನೆಯೊಳಗಡೆ ಕೂರೋದಕ್ಕಿಂತ ಜಾಸ್ತಿ ಹೊರಗಡೆ ಹೋಗ್ಬೇಕು ಅಂತಲೇ ಹೇಳ್ತಾ ಇರ್ತಾಳೆ. ತುಂಬ ಆಸೆ ಅವಳಿಗಂತೂ ಹೊರಗಡೆ, ಬಟ್ ಇವಾಗಿನ ಮಳೆ ಸ್ಟಾರ್ಟ್ ಆದಮೇಲೆ ಹೆಂಗಪ್ಪ ಒಳಗಡೆ ಕೂರಿಸೋದು ಅಂತ ಅಂದ್ಬಿಟ್ಟು ನನಗಂತೂ ತಲೆ ಬಿಸಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಯೋಚನೆ ಆಗಿಬಿಟ್ಟಿದೆ. ಯಾಕಂತಂದರೆ ಅವಳಂತೂ ಒಳಗಡೆ ಕೂತ್ಕೊಳ್ಳೋದಕ್ಕೆ ಅವಳಿಗೆ ಇಷ್ಟನೇ ಆಗೋದಿಲ್ಲ, ಹೊರಗಡೆ ಹೋಗಬೇಕು ಅಂತಲೇ ಹೇಳ್ತಾ ಇರ್ತಾಳೆ, ಹಠ ಮಾಡ್ತಾಳೆ. ಡೋರ್ ಹಾಕ್ಬಿಟ್ಟು ಕೂರಿಸಿದ್ರು ಅವಳಿಗೆ ಇಷ್ಟ ಆಗೋದಿಲ್ಲ, ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಸುಮ್ಮನೆ ಹಠ ಮಾಡ್ತಾ ಇರ್ತಾಳೆ. ಹೆಂಗೋ ಇವಾಗಂತೂ ಮಳೆ ಇರಲಿಲ್ಲ ಅಲ್ಲ, ಹಾಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ ಹೊತ್ತು ಸ್ವಲ್ಪ ಪನೀರ್ ಟಿಕ್ಕಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಪನೀರ್ ಟಿಕ್ಕಾಗೆ ಸ್ವಲ್ಪ ಕ್ಯಾಪ್ಸಿಕಮು, ಟೊಮ್ಯಾಟೊ, ಆಮೇಲೆ ಈರುಳ್ಳಿನೆಲ್ಲ ಸ್ವಲ್ಪ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 200 ಗ್ರಾಮ್ ಪನೀರನ್ನು ಇಲ್ಲಿ ನಾನು ಕ್ಯೂಬ್ಸ್ ಥರ ಕಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ ಪನೀರ್ ಟಿಕ್ಕಾ, ಮನೆಯಲ್ಲಿ ಆರಾಮ್ಸೆ ಮಾಡ್ಕೋಬೋದು. ನಾನಿಲ್ಲಿ ಅಮೂಲ್ ಪನೀರ್ ತೊಗೊಂಡಿದ್ದೀನಿ, ನಂದಿನಿ ಪನೀರು ಅಥವಾ ಬೇರೆ ಯಾವುದು ಕೂಡ ನೀವು ಪನೀರನ್ನು ಯೂಸ್ ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ಸೊ ಇವಾಗ ಪನೀರನ್ನು ಒಂದ್ಸರಿ ವಾಶ್ ಮಾಡಿಬಿಟ್ಟು ಆಮೇಲೆ ತೊಗೋಬೇಕು ಆ್ಯಂಡ್ ಯೂಸ್ ಮಾಡಿ. ಸೊ ಪನೀರ್ಗೆ ನಾನು ಇಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೀನಿ, ಇದು ನಂದಿನಿ ಮೊಸರು. ನೀವು ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡ್ರೆ ಒಳ್ಳೆಯದಿನ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಮಾಡಿರೋ ಗಟ್ಟಿ ಮೊಸರು ಇದ್ರೂ ಚೆನ್ನಾಗಿರುತ್ತೆ, ಬಟ್ ನನ್ನ ಹತ್ರ ನಂದಿನಿ ಮೊಸರು ಇತ್ತು. ಸೊ ಹಾಗಾಗಿ ಅದನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ, ಉಪ್ಪು, ಅರಶಿನ ಪುಡಿ ಒಂಚೂರು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ನಾನು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು. ಇದೊಂದು ದೊಡ್ಡ ಚಮಚ ಆಗುವಷ್ಟು ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ, ಸ್ಮೆಲ್ ಚೆನ್ನಾಗಿರುತ್ತೆ ಅವಾಗ. ಆ್ಯಂಡ್ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಾನು ಹೇಳಿದ್ನಲ್ವ, ಮೊಸರು ಸ್ವಲ್ಪ ನಿಮಗೆ ಸ್ವಲ್ಪ ಗಟ್ಟಿಯಾಗಿರಲಿ ಅವಾಗ ಚೆನ್ನಾಗಿ ಬರುತ್ತೆ, ಕೋಟಿಂಗ್ ಚೆನ್ನಾಗಿರಬೇಕು. ಆ್ಯಂಡ್ ಸ್ವಲ್ಪ ಮಸಾಲ ಸ್ವಲ್ಪ ಜಾಸ್ತಿ ಇರಲಿ, ಖಾರ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅವಾಗ. ತುಂಬ ಸಪ್ಪೆ ಸಪ್ಪೆ ಆಗತ್ತಿಲ್ಲ ಅಂತಂದರೆ ಪನೀರೆಲ್ಲ ಸ್ವಲ್ಪ ಮಸಾಲ ಜಾಸ್ತಿ ಹಿಡಿಸುತ್ತೆ ಅದಕ್ಕೋಸ್ಕರ. ಸೊ ಇದಿಷ್ಟು ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ, ಒಂದು ಅರ್ಧ ಗಂಟೆ ಆದರೂ ಮಿನಿಮಮ್ ಅದು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಿ, ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ನೀವು ಓವರ್ ನೈಟ್ ಕೂಡ ಬಿಡ್ಬೋದು, ಚೆನ್ನಾಗಾಗತ್ತೆ, ನೆಕ್ಸ್ಟ್ ಡೇ ಮಾಡಿದ್ರೂ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಬೇರೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ.
ಆಲ್ಮೋಸ್ಟ್ ನಾನು ಇದನ್ನು ಒಂದು 1 hour ಮೇಲೆ ಬಿಟ್ಟಿದ್ದೀನಿ. ಸೊ ಇವಾಗ ನೈಟ್ ಟೈಮ್ ಊಟದ ಟೈಮ್ಗೆ ಆಗುವಾಗ ಇದನ್ನು ಮತ್ತೆ ನಾನು ಇದನ್ನು ಮ್ಯಾರಿನೇಟ್ ಮಾಡಿರೋದನ್ನು ರೋಸ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಕೂಡ. ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಲ್ವಾ, ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ಹೊರಗಡೆ ಇಡಬೇಡಿ, ಆದಷ್ಟು ಫ್ರಿಡ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಓಕೆನಾ? ಸೊ ಇವಾಗ ಈ ಥರ ನೀವು ಇದನ್ನು ಟೂತ್ಪಿಕ್ಕು ಇಲ್ಲಾಂತಂದರೆ, ನೀವು ಟೂತ್ಪಿಕ್ ಇಲ್ಲ ಅಂತಂದರೆ ತೆಂಗಿನ ಕಡ್ಡಿ ಬರುತ್ತಲ್ವಾ ಅದರಲ್ಲೂ ಕೂಡ ಇದು ಮಾಡ್ಬೋದು. ಅದು ಯಾವುದೂ ಇಲ್ಲ ಅಂತಂದರೆ ಆರಾಮ್ಸೆ ಈ ಥರ ಸ್ಪೂನಲ್ಲೇ ನೀವು ಈ ಥರ ತವ ಮೇಲೆ ಹಾಕ್ಕೊಳ್ಬೋದು. ಸೊ ಅಲ್ಲಿಂದ ಅಲ್ಲಿಗೆ ಅದನ್ನು ರೊಟೇಟ್ ಮಾಡಿ ನೀವು ಅದನ್ನು ಫ್ರೈ ಮಾಡ್ಕೋಬೋದು. 4 ಕಡೆ ಚೆನ್ನಾಗಿ ರೋಸ್ಟ್ ಆಗೋ ಥರ ನೋಡಿಕೊಂಡು ಸ್ಪೂನಿನ ಸಹಾಯದಿಂದ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. 4 ಕಡೆ ಪನ್ನೀರ್ ಆಗಲಿ ವೆಜಿಟೇಬಲ್ ಆಗಲಿ ಎಲ್ಲ ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ಆ ಥರ ಮಾಡಿದ್ರೆ ಆಯಿತು. ಸಖತ್ತಾಗಿರುವಂಥ ಪನ್ನೀರ್ ಟಿಕ್ಕಾ ನಿಮಗೆ ರೆಸ್ಟೋರೆಂಟಲ್ಲೆಲ್ಲ ಯಾವ ಥರ ಸಿಗುತ್ತೆ ಅದೇ ಥರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಮಳೆಗಾಲಕ್ಕಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಸೊ ತುಂಬ ಯಮ್ಮಿ ಆಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಪನ್ನೀರ್ ಟಿಕ್ಕಾ ಅಂತೂ ತಿಂದಿದ್ದಾಯಿತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಪನ್ನೀರ್ ಟಿಕ್ಕಾ ಎಲ್ಲ ತಿಂದು ಮತ್ತು ಪಾಪು ಕೂಡ ಊಟ ಮಾಡಿಸ್ಬೇಕಿತ್ತು. ಆವಾಗಲೇ 1 ಗಂಟೆ 7:30 ಹಂಗೆ ಆಗಿಬಿಟ್ಟಿತ್ತು. ಪಾಪುಗೆ ನಾನು ಆಲ್ಮೋಸ್ಟ್ 7:30-8 ಗಂಟೆ ಒಳಗಡೆ ಊಟ ಮಾಡಿಸ್ಬಿಡ್ತೀನಿ. ಸೊ ಅವಳಿಗೆ ಊಟ ಮಾಡಿಸಿ ಮತ್ತು ಸ್ನಾನ ಮಾಡಿಸಿ ಎಲ್ಲ ಆಯಿತು ಅವಳ ಕೆಲಸಗಳು ಕೂಡ. ಸೊ ಇನ್ನು ನಾವು ಕೂಡ 1:30 ಆ ಟೈಮ್ಗೆ ಊಟ ಮಾಡಿಬಿಡ್ತೀವಿ. ತುಂಬ ಬೇಗ ಅಂತ ಹೇಳ್ಬೋದು, ಕೆಲವೊಂದು ಕಡೆ ತುಂಬ ಲೇಟಾಗಿ ಊಟ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಸ್ವಲ್ಪ ಬೇಗನೇ ಊಟ ಮಾಡ್ತೀವಿ ನಾವು, 8:30-9:30 ಮ್ಯಾಕ್ಸಿಮಮ್ ಅಂದರೆ. ಸೊ ಅದಕ್ಕೆ ನಾನು ಲೇಟ್ ಅಂತೂ ಆಗೋದೇ ಇಲ್ಲ. ಸೊ ಹಾಗಾಗಿ ಪಾಪು ಊಟ ಆಗಿ ಅವಳೆಲ್ಲ ಆಟ ಆಡ್ಕೊತಾ ಇದ್ದಾಳೆ. ಅವಳಿಗೆ ಈ ಥರ ಕ್ಲಿಪ್ಸ್ ಬಾಕ್ಸ್ ಇದೆ ನೋಡಿ, ಅದು ಒಂದು ಅವಳ ಫೇವ್ರೇಟು, ತುಂಬ ಹೊತ್ತು ಅದರನ್ನೇ ಆಟ ಆಡ್ಕೊಂಡಿರ್ತಾಳೆ. ಅದರಲ್ಲೇ ನೋಡ್ಬೋದು ಇಲ್ಲಿ, ಅದರಲ್ಲೇ ಆಟ ಆಡಿಕೊಂಡು ಅದನ್ನು ಆ ಕಡೆ ಈ ಕಡೆ ಬಿಸಾಕ್ಕೊಂಡು ಎಲ್ಲನೂ ಇದೇ ಕೆಲಸ. ಅವಳು ಸ್ವಲ್ಪ ದಾಳಿಂಬೆ ಹಣ್ಣು ಕೂಡ ಕೊಟ್ಟಿದ್ದೆ ಲಾಸ್ಟಲ್ಲಿ, ಸ್ವಲ್ಪ ತಿಂತಾ ಇದ್ಲು ಅದನ್ನು. ಎಲ್ಲನೂ ಬೆಡಲ್ಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಕೂತಿದ್ಲು. ಆ್ಯಂಡ್ ಇವತ್ತು ನಾವು ಇವಾಗ ಮಾವಿನ ಹಣ್ಣು ತಿಂತಾ ಇದ್ದೀವಿ. ಸೊ ಇದೇ ಇಷ್ಟು ಇವತ್ತಿನ ವ್ಲಾಗು. ಈ ವ್ಲಾಗನ್ನು ಇಲ್ಲಿಗೇನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಒಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ಟ್ರೈ ಮಾಡಿ ನೋಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.